ಬೆಂಗಳೂರಿನಲ್ಲಿ ಇವತ್ತು ಒಂದು ದಿನ ದಾಸರಳ್ಳಿಯ ಸಂಪೂರ್ಣ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾರ್ಯಕ್ರಮ ಇದೆ. ಈಗ ಪ್ರಾರಂಭ ಆದರೆ ರಾತ್ರಿವರೆಗೂ ದಾಸರಳ್ಳಿಯ ಎಲ್ಲ ಬಡಾವಣೆಗಳಲ್ಲೂ ಈ ಒಂದು ರಥಯಾತ್ರೆಯ ಮೂಮೆಂಟ್ ಇದೆ. ಬನ್ನಿ ವೀರಭದ್ರ. ನಂತರ March 1 ಮೇಲೆ ಬೆಂಗಳೂರಿನಲ್ಲೂ ಸುಮಾರು 8 ಕ್ಷೇತ್ರದಲ್ಲಿ ಈ ಬಾರಿ ಅಭ್ಯರ್ಥಿಗಳನ್ನು ಗೆಲ್ಲಲೇಬೇಕು. ನಾವು ಅದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. 8 ಉತ್ತರ ಕನ್ನಡ ಜಿಲ್ಲೆ ಕುಮಟಾದಿಂದ ಪ್ರಾರಂಭ ಆಗ್ತಾ ಇದೆ. ಕುಮಟಾದಿಂದ ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಈ ತಿಂಗಳು ಫ್ರೀಡಮ್ ಆಪಲ್ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 27 ನಿರಂತರವಾಗಿ ಇಟ್ಕೊಂಡಿದ್ದೇನೆ. ಶಿವರಾತ್ರಿ ಹಬ್ಬದ ದಿನ ಒಂದು ದಿನ ಬಿಡುವು ಕೊಟ್ಟಿದ್ದೇವೆ. 18-19 ದಿನ ಶಿವರಾತ್ರಿ ಹಬ್ಬದಲ್ಲಿ. ಅದಾದ ನಂತರ ಮಾರ್ಚ್ ತಿಂಗಳಿನಲ್ಲಿ ಮೈಸೂರು, ಹಾಸನ ಮತ್ತು ಬೆಂಗಳೂರು ಈ ಭಾಗವನ್ನು ಸಂಪೂರ್ಣವಾಗಿ ಇವತ್ತು ಬೆಂಗಳೂರು ನಗರದಲ್ಲೂ ಕನಿಷ್ಠ 8-10 ಸ್ಥಾನಗಳು ಗೆಲ್ಲಲೇಬೇಕು. ನಾವು ಆ ನಿಟ್ಟಿನಲ್ಲಿ ಸಮರ್ಥವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆ ಏನು ಮಾಡಿ ಸರ್ಕಾರದಲ್ಲಿ ನಿರಂತರವಾಗಿ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ಕೋರ್ಟ್ ಮುಂದೆ ಹೋಗಿ ಕೋರ್ಟಿಂದು ಡೈರೆಕ್ಷನ್ ಬಂದು ಟೆಂಡರ್ ಪ್ರೊಸೆಸ್ ನಡೆದಂಥದ್ದನ್ನು ಕೆಲಸಗಳನ್ನು ನಿಲ್ಲಿಸಿದ್ದಾರೆ. ವರ್ಕ್ ಆರ್ಡರ್ 11 ವರ್ಕ್ ಆರ್ಡರ್ ಕೊಡಲಿಲ್ಲ, ಟೆಂಡರ್ ಪ್ರೊಸೆಸ್ ಆಗಿದೆ. ಇಂಥ ಒಂದು ಕೀಳುಮಟ್ಟದ ರಾಜಕಾರಣ BJP ಮಾಡ್ತಾ ಇದ್ದಾರೆ. ಇದಕ್ಕೆ ಸದಾನಂದ ಗೌಡರು ಸೇರಿದಾಗೆ ಇಲ್ಲಿಯ ಹಿಂದಿನ ಮಾಜಿ ಶಾಸಕರು ಒಳಗೊಂಡಂತೆ ಇವತ್ತು ಕೆಲಸವೇ ಆಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಕೆಟ್ಟ ಹೆಸರು ತರ್ತಕ್ಕಂಥದ್ದೇನಿದೆ ಆ BJP ನಾಯಕರಿಗೆ ಹೇಳ್ತೀನಿ. ಇವತ್ತು ಇವರಿಗೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅವ್ರ ಸ್ವಾರ್ಥ ಮುಖ್ಯ. ಅವರಿದ್ದಾಗಲೂ ಮಾಡಲಿಲ್ಲ, ಅವ್ರು ದುಡ್ಡು ಹೊಡಿಗೆ ಕೆಲಸ ಮಾಡಿದ್ರು. ಇಲ್ಲಿ ಒಳ್ಳೆಯ ಗುಣಾತ್ಮಕವಾದಂಥ ಕೆಲಸವನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಜನಮೆಚ್ಚುಗೆ ನೋಡಿ ಎಲ್ಲ ಕೆಲಸಗಳನ್ನು ನಿಲ್ಲಿಸಿದ್ದಾರೆ ಇಲ್ಲಿ. ಇದು ಜನತೆ ಮುಂದೆ ಈಗಾಗಲೇ ವಿಷಯವನ್ನು ಏನು ಹೇಳ್ತಾ ಇದ್ದೇವೆ. ಇವತ್ತು ಈ ರೀತಿಯ ಅವರ ಕ್ಷುಲ್ಲಕ ರಾಜಕಾರಣದಿಂದ ಬೆಂಗಳೂರು ನಗರವನ್ನು ಒಳಗೊಂಡಂತೆ BJP ಧೂಳಿಪಟ ಆಗ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಫ್ರೀಡಮ್ ಆಪಲ್ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.